ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಮುದು ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾವು 5ನೇ ವರ್ಗದ ಇಂಗ್ಲಿಷ್ ವಿಷಯದ ಸೆಂಟೆನ್ಸ್ ರೇಸ್ ಈ ಒಂದು ಆಕ್ಟಿವಿಟಿಯನ್ನು ನೋಡೋರಿದ್ದೇವೆ ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ ನಮ್ಮ ನಿಮಗೆಲ್ಲರಿಗೆ ನೋಡಿರಿ ವಾಚನ ಮಾಡಿರಿ ಮತ್ತೆ ತಿಳಿದುಕೊಳ್ಳಿರಿ ಫ್ರೀ ರೇಸ್ ಟ್ರ್ಯಾಕ್ಸ್ ಆರ್ ಗಿವನ್ ಬಿಲೋ ಇಲ್ಲಿ ಮೂರು ಏನಪ್ಪ ರೇಸ್ ಟ್ರ್ಯಾಕ್ ಅಂದ್ರೆ ಏನಪ್ಪ ಸ್ಪರ್ಧೆಯ ಮೂರು ದಾರಿಗಳನ್ನು ಕೊಟ್ಟಿದ್ದಾರೆ Try to complete the set of sentence in each track within 1 minute. ಒಂದು ನಿಮಿಷದಲ್ಲಿ ನಮಗೆ ಏನಪ್ಪ ಪ್ರತಿಯೊಂದು ಒಂದು ದಾರಿಯನ್ನ ಅಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಆ ವಾಕ್ಯಗಳನ್ನು ಪೂರ್ತಿಗೊಳಿಸೋದಿದೆ You have to use the new words in each sentence. The first one to complete the set correct is the winner. ಪ್ರತಿಯೊಂದು ಸಲ ಏನಪ್ಪ ಈ ಒಂದು ವಾಕ್ಯದ ಸಲುವಾಗಿ ಒಂದು ಶಬ್ದ ಬಳಕೆ ಮಾಡಿದ್ರೆ ಮುಂದಿನ ವಾಕ್ಯದಲ್ಲಿ ಸಲುವಾಗಿ ಹೊಸ ಶಬ್ದಗಳ ಬಳಕೆ ಮಾಡೋದು ಈ ಪ್ರಕಾರವಾಗಿ ಶಬ್ದಗಳನ್ನು ಹೊಸ ಶಬ್ದಗಳನ್ನು ಇಲ್ಲಿ ತುಂಬುತ್ತಾ ನಾವು ಈ ಒಂದು ಟ್ರ್ಯಾಕ್ ಅನ್ನು ಅಥವಾ ಸ್ಪರ್ಧೆಯ ದಾರಿಯನ್ನು ಪೂರ್ಣ ಮಾಡಿದ್ದೆ ಯಾರು ನೀವು ಗೆಳೆಯರೆಲ್ಲ ಕೂಡ ಈ ಒಂದು ಆಟವನ್ನು ಆಡಬಹುದು ಎಲ್ಲರೂ ಈ ಒಂದು ಶಬ್ದಗಳ ವಾಕ್ಯಗಳನ್ನು ಒಬ್ಬರು ಮತ್ತೊಂದು ವಾಕ್ಯವನ್ನು ಒಬ್ಬರು ಇನ್ನೊಂದು ವಾಕ್ಯಗಳನ್ನು ಒಬ್ಬರು ಮೂರು ವಿದ್ಯಾರ್ಥಿಗಳು ಕೂಡ ಅಥವಾ ಮೂರು ಗೆಳೆಯರು ಕೂಡ ಮೂರು ಜನ ಯಾರು ಮೊದಲಿಗೆ ಈ ಒಂದು ದಾರಿಯನ್ನು ಪೂರ್ಣಗೊಳಿಸ್ತಾರೋ ಅವರು ಈ ಒಂದು ಆಟವನ್ನು ಗೆದ್ದಂತೆ ನೋಡೋಣ ಉದಾಹರಣೆಗಾಗಿ ಈ ಮೊದಲನೇ ದಾರಿಯನ್ನು ನೋಡೋಣ ಮೊದಲನೇ ಟ್ರ್ಯಾಕ್ನಲ್ಲಿ ಏನು ಕೊಟ್ಟಿದ್ದಾರೆ ಐ ಆಮ್ ಡ್ಯಾಶ್ ಡ್ಯಾಶ್ ಈ ಡ್ಯಾಶ್ ಡ್ಯಾಶ್ ಅಥವಾ ಈ ಒಂದು ಬಿಟ್ಟ ಸ್ಥಳದಲ್ಲಿ ನಾವು ಯಾವುದೇ ಶಬ್ದಗಳನ್ನು ಸಂಬಂಧಿತ ಅರ್ಥಪೂರ್ಣ ವಾಕ್ಯ ತಯಾರಾಗುವ ಹಾಗೆ ಯಾವುದೋ ಒಂದು ವಾಕ್ಯವನ್ನು ಶಬ್ದವನ್ನು ಹಾಕಬಹುದು ಸೊ ನೌ ಲುಕ್ ಹಿಯರ್ ಐ ಆಮ್ ಅ ಬಾಯ್ ಆರ್ ಐ ಆಮ್ ಅ ಡಾಕ್ಟರ್ ಐ ಆಮ್ ಅ ಸ್ಟೂಡೆಂಟ್ ಐ ಆಮ್ ಅ ಗರ್ಲ್ ಈ ಪ್ರಕಾರವಾಗಿ ತಾವು ಯಾವುದೇ ಒಂದು ಶಬ್ದವನ್ನು ಹಾಕಿ ವಾಕ್ಯವನ್ನು ಪೂರ್ಣ ಮಾಡಬಹುದು ಯು ಆರ್ ಮೈ ಫ್ರೆಂಡ್ ಯು ಆರ್ ಅ ಟೀಚರ್ ಯು ಆರ್ ಮೈ ಮದರ್ ಲೈಕ್ ದಿಸ್ We are friends. She is my friend, or she is a teacher. She is a cricket player. It is my favorite dog. It is my favorite dish. They are my colleagues, or they are my neighbors. ಈ ಪ್ರಕಾರವಾಗಿ ಪ್ರತಿಯೊಂದು ಶಬ್ದ ಪ್ರತಿಯೊಂದು ವಾಕ್ಯದಲ್ಲಿ ಹೊಸ ಹೊಸ ಶಬ್ದಗಳನ್ನು ಉಪಯೋಗ ಮಾಡಿ ಈ ಒಂದು ಟ್ರ್ಯಾಕ್ ಅನ್ನು ಪೂರ್ಣ ಮಾಡಿದ್ವಿ ಇದು ಮೊದಲನೇದು ಎರಡನೇ ನೋಡೋಣ ಐ ಲೈಕ್ ನನಗೇನು ಇಷ್ಟ ಇದೆ ಅಥವಾ ತಮಗೆಲ್ಲರಿಗೆ ಗೆಳೆಯ ಗೆಳತಿ ಏನು ಇಷ್ಟ ಇದೆ ಎಂಬುದನ್ನು ಹೇಳಿದ್ದಾರೆ ಐ ಲೈಕ್ ಮ್ಯಾಂಗೋ ಆರ್ ಐ ಲೈಕ್ ಆನ್ ಆಪಲ್ ಐ ಲೈಕ್ ಟು ಸಿಂಗ್ ಐ ಲೈಕ್ ಟು ಸ್ವಿಮ್ ಲೈಕ್ ದಿಸ್ ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ ಸೆಂಟೆನ್ಸ್ ಯು ಲೈಕ್ ಟು ರೀಡ್ ಅ ಬುಕ್ ವಿ ಲೈಕ್ ಟು ವಾಚ್ ಅ ಕ್ರಿಕೆಟ್ ಹಿ ಲೈಕ್ಸ್ ಅ ಮೂವಿ ಶಿ ಲೈಕ್ಸ್ ಅ ಮೂವಿ ಆರ್ ಶಿ ಲೈಕ್ಸ್ An apple, it likes a juice, they like to play cricket. ಈ ಪ್ರಕಾರವಾಗಿ ಏನಪ್ಪ ತಾವು ಈ ಒಂದು ಸೆಂಟೆನ್ಸ್ ಅನ್ನು ಕಂಪ್ಲೀಟ್ ಮಾಡೋದು ಮೊದಲನೇದಾಗಿ ನಾವು ಯಾರಿದ್ದೇವೆ ಏನು ಹೇಳಿದ್ವಿ ಎರಡನೇದ್ರಲ್ಲಿ ನಮಗೆ ಅಥವಾ ನಮ್ಮ ಗೆಳೆಯ ಗೆಳೆಯರು ಏನು ಇಷ್ಟ ಎಂಬುದಿದೆ ಮೂರನೇದಲ್ಲಿ ನನ್ನ ಹತ್ತಿರ ಏನಿದೆ ಅಥವಾ ಅದನ್ನು ನೋಡೋಣ ಐ ಹ್ಯಾವ್ ಅ ಪೆನ್ ಆರ್ ಐ ಹ್ಯಾವ್ ಒನ್ ಬುಕ್ ಐ ಹ್ಯಾವ್ ನ್ಯೂ ಡ್ರೆಸ್ ಈ ಪ್ರಕಾರವಾಗಿ ಏನಪ್ಪ ನಾವು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಬಹುದು You have many bikes. We have curly hairs. He has a book. She has a pen. ಈ ಪ್ರಕಾರವಾಗಿ ಏನಪ್ಪ ಇವುಗಳನ್ನು ಪೂರ್ತಿಯಲ್ಲಿ ಮಾಡೋದಿದೆ ಸೊ ತಾವು ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ನಾವಿಲ್ಲಿ ಐ ಹ್ಯಾವ್ ಅ ಸಿಸ್ಟರ್ ಶಿ ಹ್ಯಾಸ್ ಕರ್ಲಿ ಹೇರ್ ಅಥವಾ ಇಟ್ ಈಸ್ ರೇನಿಂಗ್ ಐ ಆಮ್ ಅ ಬಾಯ್ ಈ ಪ್ರಕಾರ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇದೇ ಪ್ರಕಾರವಾಗಿ ತಾವೆಲ್ಲರೂ ಈ ಮೂರು ರೇಸ್ ಟ್ರ್ಯಾಕ್ಗಳನ್ನು ಕಂಪ್ಲೀಟ್ ಮಾಡೋದಿದೆ ಮೊದಲನೇದು ಎರಡನೇ ಮತ್ತು ಇವುಗಳನ್ನ ತಮಗೆ ಈ ಒಂದು ಆಕ್ಟಿವಿಟಿಯಲ್ಲಿ ಹೋಮ್ವರ್ಕ್ ಏನೆಂದರೆ ಈ ಮೂರು ರೇಸ್ ಟ್ರ್ಯಾಕ್ಗಳನ್ನು ವಾಕ್ಯಗಳ ಒಂದು ಮೂರು ದಾರಿಗಳನ್ನು ಕಂಪ್ಲೀಟ್ ಮಾಡಿ ಇವುಗಳನ್ನು ಲೇಖನ ಮಾಡೋದಿದೆ ಮೊದಲನೇದಲ್ಲಿ ಅಂತ ಎಲ್ಲ ಮೊದಲನೇ ಕೊಟ್ಟಂಥ ವಾಕ್ಯಗಳನ್ನು ಪೂರ್ಣ ಮಾಡೋದಿದೆ ಎರಡನೇ ಒಂದು ಆಕ್ಟಿವಿಟಿಯ ವಾಕ್ಯಗಳನ್ನು ಮೂರನೇ ಪೂರ್ಣ ಮಾಡಿ ಅವುಗಳನ್ನು ತಮ್ಮ ವೈಯಲ್ಲಿ ಲೇಖನ ಮಾಡಿರಿ ಮತ್ತೆ ನಾವು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದ